ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ। ರುಚಿಕರವಾದ ಬೆಣ್ಣೆ ಬಿಸ್ಕೆಟ್ ಅನ್ನು ಕುಕ್ಕರ್ ಅಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ಮೊದಲಿಗೆ ಒಂದು ಬೌಲ್ ಅಲ್ಲಿ ಸುಮಾರು 1 ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡು 3/4 ಕಪ್ ಅಷ್ಟು ಪುಡಿ ಮಾಡಿರೋ ಸಕ್ಕರೆನ ಹಾಕಬೇಕು। ನೀವು ಯಾವ ಕಪ್ ಬಳಸ್ತಿರೋ ಅದರಲ್ಲೇ 3/4 ಕಪ್ ಹಾಕಿ ಅಷ್ಟೇ। ಆಮೇಲೆ ಸ್ವಲ್ಪನೇ ತುಪ್ಪನ ಹಾಕಿಕೊಳ್ಳುತ್ತಾ ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿದೆಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಲಿ ಬೇಕಾದ್ರೆ ಆ ಹದಕ್ಕೆ ಹಿಟ್ಟನ್ನ ಕಲಸಿಕೊಳ್ಳಬೇಕು। ಈ ಬೆಣ್ಣೆ ಬಿಸ್ಕೆಟಿಗೆ ತುಪ್ಪ ಹಾಕಬೇಕು, ಬೆಣ್ಣೆ ಅಲ್ಲ। ನೀವು ಇಲ್ಲ ಅಂದ್ರೆ ಎಣ್ಣೆನಾರು ಹಾಕಬಹುದು, ಆದ್ರೆ ತುಪ್ಪ ಹಾಕಿದ್ರೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಬಿಸ್ಕೆಟ್, ಬೇಗ ಬೇಯುತ್ತೆ ಕೂಡ। ಕುಕ್ಕರ್ ಅಲ್ಲಿ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ಸುಮಾರು ಜನ ತೋರಿಸಿರ್ತಾರೆ, ಆದ್ರೆ ಆ ತರ ಬಿಸ್ಕೆಟ್ ಮಾಡೋದ್ರಿಂದ ಏನೇನ್ ಸಮಸ್ಯೆ ಆಗುತ್ತೆ, ಅದಕ್ಕೆ ನಾವಿನ್ನೇನ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ। ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡೋದನ್ನ ಮರಿಬೇಡಿ। ನೋಡಿ, ಹಿಟ್ಟು ಕಲಸಿ ಆದ್ಮೇಲೆ ನೆಲ್ಲಿಕಾಯಿ ಗಾತ್ರದ ಉಂಡೆಗಳನ್ನ ಮಾಡಿ ಒಂದು ಸ್ವಲ್ಪ ಅದನ್ನ ಫ್ಲಾಟ್ ಮಾಡಿ ಈ ತರ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಫಸ್ಟ್ ಕುಕ್ಕರ್ ಅಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನಾನು। ಕುಕ್ಕರ್ ಅಲ್ಲಿ ನೋಡಿ ಸುಮಾರು ಒಂದು 1/2 ಕಪ್ ಅಷ್ಟು ಉಪ್ಪು ಅಥವಾ ಮರಳನ್ನ ಹಾಕಬೇಕು। ಕುಕ್ಕರ್ ತಳಕ್ಕೆ ಮರಳು ಇದ್ರೆ ಮರಳೇ ಹಾಕಿ, ತುಂಬಾ ಚೆನ್ನಾಗಾಗತ್ತೆ ಮರಳು ಹಾಕಿದ್ರೆ। ಏನ್ ಸಿಗ್ಲಿಲ್ಲ ಅಂದ್ರೆ ಉಪ್ಪು ಹಾಕ್ಬೋದು। ಆಮೇಲೆ ಮೇಲೆ ಈ ತರ ಒಂದು ಸ್ಟ್ಯಾಂಡ್ ಇಟ್ಟು ಒಂದು 5 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಈ ಉಂಡೆ ಇರುವಂತಹ ಪ್ಲೇಟನ್ನ ಇಟ್ಟು ಗ್ಯಾಸ್ಗೆ ಇಟ್ಟು ವೆಯ್ಟು ಎರಡನ್ನೂ ಹಾಕದಲೇನೆ ಮುಚ್ಚಳ ಮುಚ್ಚಿ ಸಣ್ಣ ಉರಿನಲ್ಲಿ ಒಂದು 10-12 ನಿಮಿಷ ಬೇಯಿಸಿದ್ರೆ ಬಿಸ್ಕೆಟ್ ತಯಾರಾಗತ್ತೆ। 7-8 ನಿಮಿಷ ಆಗುವಾಗ ಒಂದ್ಸಲ ನೋಡಿ, ಯಾಕಂದ್ರೆ ಉರಿ ಹೆಚ್ಚು ಕಡಿಮೆ ಇದ್ರೆ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು। ಜೋಪಾನವಾಗಿ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ। ಒಂದ್ ಸ್ವಲ್ಪ ಈ ತಳಕ್ಕೆ ಉಪ್ಪು ಅಥವಾ ಮರಳು ಹಾಕೋದ್ರಿಂದ ಈ ತರ ಯೂನಿಫಾರ್ಮ್ ಆಗಿ ಸಮಾನಾಗಿ ಇದು ಉಷ್ಣತೆ ಬಂದು ಚೆನ್ನಾಗಿ ಬೇಯುತ್ತೆ। ಆಮೇಲೆ ನಿಮ್ಮ ಹತ್ರ ಓವನ್ ಇದ್ರೆ ಅಂತೂ ಸುಲಭ ಆಯ್ತಲ್ವಾ, ಮಾಮೂಲಿ ಓವನ್ ಆದ್ರೆ 180 ಡಿಗ್ರಿನಲ್ಲಿ ಒಂದು 10-12 ನಿಮಿಷ, ಮೈಕ್ರೋವೇವ್ ಆದ್ರೆ ಒಂದು 200 ವ್ಯಾಟ್ನಲ್ಲಿ 1-1.5 ನಿಮಿಷದಲ್ಲಿ ಆಗ್ಬಿಡುತ್ತೆ। ಉಪ್ಪು ಹಾಕಿ ಮಾಡೋದ್ರಿಂದ ಕುಕ್ಕರ್ ಒಂದು ಸ್ವಲ್ಪ ತಳ ಎಲ್ಲ ಈ ತರ ಕಪ್ಪಾಗಿ ಹಾಳಾದಂಗೆ ಆಗುತ್ತೆ। ಸೊ ಅದಕ್ಕೆ ಏನ್ ಮಾಡಿ ಅಂದ್ರೆ ನೀವು ಸ್ವಲ್ಪ ಏನಾದ್ರು ಮಾಡ್ತೀರಿ 1 ಅಥವಾ 2 ಬ್ಯಾಚು ಅಂತಂದ್ರೆ ಉಪ್ಪು ಹಾಕ್ದಲೇನೆ ಈ ತರ ನಾನು ಈಗ ತೋರಿಸ್ದಂಗೆ ಇಟ್ಟು ಬೇಯಿಸ್ಬಿಡ್ಬೋದು। ಸಪೋಸ್ ಜಾಸ್ತಿ ಮಾಡ್ತೀರಾ ಅಂದ್ರೆ ನಾನು ಹೇಳೋದೇನಂದ್ರೆ ನೀವು ಆದಷ್ಟು ಎಲ್ಲಿಂದನಾದ್ರೂ ಹುಡುಕಿ ಮರಳು ತಂದು ಅದರಲ್ಲೇ ಮಾಡಿ, ತುಂಬಾ ಚೆನ್ನಾಗಾಗತ್ತೆ। ಓವನ್ ಇದ್ರಂತೂ ಓವನ್ ಅಲ್ಲೇ ಮಾಡ್ಬೋದು। ನೀವು ಮಾಡಿ ನೋಡಿ ಈ ಬೆಣ್ಣೆ ಬಿಸ್ಕೆಟ್ ಅನ್ನ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ। ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಧನ್ಯವಾದಗಳು।